ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಏನಪ್ಪ ಇವತ್ತೊಂದು ರಿವ್ಯೂ ಅಂದರೆ 8 PM ಮತ್ತು ಬ್ಯಾಕ್ ಪೇಪರ್ ರಿವ್ಯೂ ಮಾಡೋಣ. ಹಾಗೆ ಇದರಲ್ಲಿ ಒಂದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಕೊಂಡಿದೆ, ಅದು ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಫಸ್ಟು ಬ್ಯಾಕ್ ಪೇಪರ್ ಬಗ್ಗೆ ಮಾತಾಡೋಣ. ಬ್ಯಾಕ್ ಪೇಪರು 1990s ಸ್ಟಾರ್ಟ್ ಆಗಿದ್ದ ಇಂಡಿಯನ್ ಗ್ರೈನ್ ವಿಸ್ಕಿ ಅಂತ. ಇದರಲ್ಲಿ ಏನಪ್ಪ ತುಂಬಾ ಫೇಮಸ್ಸು ಅಂದರೆ, ಬ್ಯಾಕ್ ಪೇಪರ್ ಬಾಟಲ್ ಬಂದಾಗ ಇವಾಗ ನೀರಿನ ಬಾಟಲ್ಲು ಪ್ಲಾಸ್ಟಿಕ್ ಬಂದಿರಲಿಲ್ಲ. ಸೊ ಹಾಗಾಗಿ ಬ್ಯಾಕ್ ಪೇಪರ್ ಬಾಟಲ್ನೇ ನೀರು ಕ್ಯಾರಿ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ಸೊ ಆಗ ಇದು ತುಂಬಾ ಫೇಮಸ್ ಆಗಿತ್ತು. ಈ ವಿಷಯ ನಿಮಗೆ ಗೊತ್ತಿತ್ತಾ? ಹಾಗೆ 8 PM ವಿಸ್ಕಿ ಬಗ್ಗೆ ಮಾತಾಡೋದಾದರೆ, ಇದು 1978 ಲಾಂಚ್ ಆಗಿದ್ದ ಇಂಡಿಯನ್ ವಿಸ್ಕಿ. ಇದು ಲಾಂಚ್ ಆಗ್ತಿದ್ದಂಗೆ 1 ಮಿಲಿಯನ್ ಕೇಸಸ್ ವಿಸ್ಕಿನ ಸೇಲ್ ಮಾಡಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಿಗೆ ನೇಮ್ ಹೋಗಿದೆ. ನೀವು ನೋಡೇ ಇರ್ತೀರ, ಒಂದು ಬಾರ್ಡ್ರಲ್ಲಿ ಇಬ್ಬರು ಸೋಲ್ಜರ್ಸ್ ಇರ್ತಾರೆ, ನಿಂತ್ಕೊಂಡು ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಇದು ತುಂಬಾ ಫೇಮಸ್ ಆಗಿತ್ತು 8 PM ವಿಸ್ಕಿ ಬಗ್ಗೆ. ಇವೆರಡೂ ಕಂಪೇರ್ ಮಾಡಿ ನೋಡೋಣ ಯಾವ ವಿಸ್ಕಿ ಚೆನ್ನಾಗಿದೆ. ಪ್ರೈಸಿಂಗು ಎರಡು ವಿಸ್ಕಿಗೂ ಸೇಮ್ ಇದೆಯಾ, ಜಾಸ್ತಿ ಇದೆಯಾ, ನಾವು ನೋಡೋಣ ಅಲ್ವಾ, ಬನ್ನಿ. ಮತ್ತೆ ಇವೆರಡು ವಿಸ್ಕಿ ಪ್ರೈಸಿಂಗ್ ಎಷ್ಟಪ್ಪ ಅಂದರೆ, ಬ್ಯಾಕ್ ಪೇಪರ್ ಪ್ರೈಸ್ ನಿಮಗೆ ಜಾಸ್ತಿ ಆಗುತ್ತೆ, 68 ರುಪೀಸ್ ಆಗುತ್ತೆ ನಿಮಗೆ. ಅದೇ ನಿಮಗೆ 8 PM ವಿಸ್ಕಿ ಇನ್ನೂ ಚೀಪಾಗಿ ಸಿಗುತ್ತೆ, ಒಂದು 50 ರುಪೀಸ್ಗೆಲ್ಲ ನಿಮಗೆ ಸಿಗುತ್ತೆ. ಇದು 90 ml ಟೆಟ್ರಾ ಪ್ಯಾಕು. ಇದು ಹೈಯೆಸ್ಟ್ ಸೆಲ್ಲಿಂಗ್ ವಿಸ್ಕಿ ಆಗಿರೋದ್ರಿಂದ ಟೆಟ್ರಾ ಪ್ಯಾಕ್ಗಳು ತುಂಬಾ ಜಾಸ್ತಿ ಸೇಲ್ ಆಗುತ್ತೆ. ನಾವು ನೋಡೋಣ ಹೇಗಿದೆ ಅಂತ. ಹಾಗೆ ಇದನ್ನು ಓಪನ್ ಮಾಡೋಕ್ಕೂ ಒಂದು ಪ್ರೊಸೀಜರ್ ಅಪ್ಪ ಬರೆದಿದ್ದಾರೆ ಇದ್ರ ಮೇಲೆ. ಈ ಫ್ಲ್ಯಾಪನ್ನ ಹಿಂಗೆ ಮೇಲಕ್ಕೆತ್ತಿ ಪ್ರೆಸ್ ಮಾಡಿ ಟೇರ್ ಮಾಡಿ ಲೋಡ್ ಹಾಕೋಬೇಕಂತೆ. ಹಾಕ್ಕೊಳ್ಳೋಣ. ಹಾಗೇನೆ ಸೊ ಈ ಥರ ಟೇರ್ ಮಾಡಿ ಒಂದು 20 ml ಹಾಕೊಂಬಿಡೋಣ ಲೋಟಕ್ಕೆ. ನೋಡ್ಬೋದು ಅಷ್ಟೊಂದು ಡಾರ್ಕ್ ಆಗಿಲ್ಲ ವಿಸ್ಕಿ. ಹಾಗೆ 8 PM ಓಪನ್ ಮಾಡಿ ಹಾಕ್ಬಿಡೋಣ. ಸೇಮ್ ಪ್ರೊಸೀಜರ್, ಈ ಫ್ಲ್ಯಾಪನ್ನ ಮೇಲಕ್ಕೆತ್ತಿ ಪ್ರೆಸ್ ಮಾಡಿ ಇದನ್ನು ನೀಟಾಗಿ ಹೀಗೆ ಟೇರ್ ಮಾಡಿ ಲೋಟಕ್ಕೆ ಹಾಕೊಳ್ಳೋಣ. ಒಂದು 30 ಹಾಕ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಎರಡು ಸಿಮಿಲರೇ ಇದೆ. ಇದು ಇದು ಕಲರಿಂಗ್ ನೋಡಿದ್ರೆ ಸೇಮ್ ಕಲರಿಂಗ್ ಇದೆ. ಫಸ್ಟು ಬ್ಯಾಕ್ ಪೇಪರ್ ಸ್ಮೆಲ್ ಹೇಗಿದೆ ಅಂತ ನೋಡೋಣ. ಬ್ಯಾಕ್ ಪೇಪರ್ ಸ್ಮೆಲ್ ಅಷ್ಟೊಂದು ಹಾರ್ಶ್ ಆಗಿಲ್ಲ, ಸ್ವಲ್ಪ ಮೈಲ್ಡ್ ಆಗಿದೆ. ಏಟ್ ಪಿ ಎಮ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಕಂಪೇರ್ ಟು ಬ್ಯಾಕ್ ಪೇಪರು. ಬ್ಯಾಕ್ ಪೇಪರ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಬ್ಯಾಕ್ ಪೇಪರಲ್ಲಿ ನಿಮಗೆ ಮೊಲಾಸಸ್ ಸ್ವೀಟ್ನೆಸ್ ಇದೆ, ಕ್ಯಾರಮಲ್ ಟೇಸ್ಟಿಂಗ್ ಇದೆ. ಇದು ತುಂಬ ಹಾರ್ಶು ಇಲ್ಲ, ತುಂಬ ಮೈಲ್ಡು ಇಲ್ಲ, ಮೀಡಿಯಮ್ ಆಗಿದೆ. ಓಕೆ ಆಗಿದೆ ವಿಸ್ಕಿ. 8 PM ಹೇಗಿದೆ ಟೇಸ್ಟ್ ಮಾಡೋಣ. ಏಟ್ ಪಿ ಎಮ್ ವಿಸ್ಕಿನೇ ತುಂಬಾ ಸ್ಟ್ರಾಂಗ್ ಆಗಿದೆ, ಎತ್ತಿ ಹೊಡಿತಾ ಇದೆ ಹಂಗೆ ಕಿಕ್ಕು. ಇದರಲ್ಲಿ ಯಾವುದಪ್ಪ ವಿನ್ನರು ಅಂದರೆ, ಹಾರ್ಷ್ನೆಸ್ಸಲ್ಲಿ 8 PM ವಿನ್ ಆಗಿಬಿಡುತ್ತೆ. ಇವೆರಡೂ ಕಂಪೇರ್ ಮಾಡಿದ್ರೆ ಮೈಲ್ಡ್ ಸ್ಮೂತಾಗಿ ಕುಡಿಬೋದು ಅಂದರೆ ಬ್ಯಾಕ್ ಪೇಪರ್ಗೆ ಹೋಗ್ಬೋದು, ಇಲ್ಲ ಸ್ಟ್ರಾಂಗಾಗಿ ಕಿಕ್ಬೇಕು ನನಗೆ ಅಂದರೆ 8 PM ಹೋಗ್ಬೋದು. ಎರಡು ಪ್ರೈಸ್ ರೇಂಜು ನಿಮಗೆ ಒಂದು 500 ಒಳಗಡೆ ಸಿಕ್ಬಿಡುತ್ತೆ. ನಿಮಗೆ ಫುಲ್ ಬಾಟಲ್ಲು ಬ್ಯಾಕ್ ಪೇಪರ್ ಪ್ರೈಸಿಂಗ್ ಎಷ್ಟಪ್ಪ ಅಂದರೆ 350 ರುಪೀಸ್ ಆಗುತ್ತೆ. ಹಾಗೆ 8 PM ಸ್ವಲ್ಪ 500 ಒಳಗಡೆ ಸಿಗುತ್ತೆ. ಇವೆರಡು ಕಂಪ್ಯಾರಿಸನ್ ಟೆಸ್ಟಲ್ಲಿ ಯಾವ್ದು ವಿನ್ನು ಅಂತ ಹೇಳೋಕ್ಕಾಗಲ್ಲ, ಎರಡದು ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅದರ ರೇಂಜಲ್ಲಿ ಅದು ತುಂಬಾ
ಟೇಸ್ಟಾಗಿರುತ್ತೆ. ಹಾಗೆ 8 PM ರೇಂಜಲ್ಲಿ ಅದು ಒಂಥರ ಕ್ಲಾಸಿಕ್ ವಿಸ್ಕಿ ಥರ ಟೇಸ್ಟ್ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ. ಓವರಾಲಾಗಿ ಹೇಳಬೇಕು ಅಂದರೆ ಎರಡು ವಿಸ್ಕಿನೂ ಒಂದು ಲೋ ಬಜೆಟ್ ಫ್ರೆಂಡ್ಲಿ ವಿಸ್ಕಿ ಅಂತಲೇ ಹೇಳ್ಬೋದು. ಈ ಲೋ ಬಜೆಟ್ ಫ್ರೆಂಡ್ಲಿ ವಿಸ್ಕಿ ಏನಕ್ಕಪ್ಪ ಫೇಮಸ್ಸು ಅಂದರೆ ಹೆವಿ ಕಿಕ್ಕಿಗೆ. ಈ ವಿಸ್ಕಿಗಳು ತುಂಬಾ ಕುಡಿಯೋದು ಜಾಸ್ತಿ ಕಿಕ್ ಇರಲಿ ಅಂತ. ಇದನ್ನು ನೀವು ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೆ ಹೋಗ್ಬೇಡಿ, ಓವರ್ ಫ್ಲ್ಯಾಟ್ ಆಗಿಬಿಡ್ತೀರಾ. ಈ ವಿಸ್ಕಿಗಳು ನೀವು ಕುಡಿತಿದ್ದಂಗೆ ಹೇಳಿಬಿಡ್ತೀರಾ ಇದು ಎಷ್ಟು ಕಿಕ್ ಕೊಡುತ್ತೆ ಅಂದರೆ ನೀವು ಆಲ್ಮೋಸ್ಟ್ ಫ್ಲ್ಯಾಟ್ ಆಗೋದಂತೂ ಪಕ್ಕ. ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಕಂಪ್ಯಾರಿಸನ್ ಬಿಟ್ವೀನ್ ಬ್ಯಾಕ್ ಪೇಪರ್ ಮತ್ತು 8 PM ವಿಸ್ಕಿ? ಇದು ಏನಕ್ಕಪ್ಪ ಟೆಟ್ರಾಪ್ಯಾಕಲ್ಲಿ ಟ್ರೈ ಮಾಡಿದೆ ಅಂದರೆ ಫುಲ್ ಬಾಟಲ್ಗೂ ಟೆಟ್ರಾಪ್ಯಾಕ್ಗೂ ಏನಪ್ಪ ಡಿಫ್ರೆನ್ಸು ಅಂದರೆ ಏನೂ ಡಿಫ್ರೆನ್ಸ್ ಇರೋಲ್ಲ, ಅದು ಪ್ಯಾಕೇಜಿಂಗ್ ಒಂದೇ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇದು ಟೆಟ್ರಾಪ್ಯಾಕಲ್ಲಿ ಇರುತ್ತೆ, ಅದು ಬಾಟಲಲ್ಲಿ ಇರುತ್ತೆ. ಯಾವ ಬಾಟಲ್ ಓಪನ್ ಮಾಡಿದ್ರೂ ಅದ್ರ ಸೆಲ್ಫ್ ಲೈಫು ಅದ್ರ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ 6 ಮಂತ್ಸ್ವರೆಗೂ ಇಟ್ಟು ಒಂದು ವಿಸ್ಕಿನ ಕುಡಿಬೋದು. ಆದರೆ ಈ ಕಂಪ್ಯಾರಿಸನ್ ಟೆಸ್ಟಲ್ಲಿ ಫುಲ್ ಬಾಟ್ಲು ವಿಸ್ಕಿನ ಏನಕ್ಕಪ್ಪ ಓಪನ್ ಮಾಡೋದು ಅಂತ ಟೆಟ್ರಾಪ್ಯಾಕಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗಿದ್ದರೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ ಒಂದು ಲೈಕು ಒಂದು ಸಬ್ಸ್ಕ್ರೈಬು ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ.